ಇದು ನೇರ ನೇರ ಸಿಎಂ ಅಲ್ಲ ಕ್ಲರ್ಕ್ ವಿಶೇಷ ಚರ್ಚೆ. ನಾನು ರಮಾಕಾಂತ್. ಇವತ್ತು ನೇರವಾಗಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳ ಪರಿಸ್ಥಿತಿ ಹೇಗಿದೆಯೋ ನೋಡಿ. ಅವ್ರು ಹೇಳ್ಕೊಳ್ತಾ ಇದ್ದಾರೆ, ನಾನು ಮುಖ್ಯಮಂತ್ರಿ ಆಗಿಲ್ಲ, ಈ ಮೈತ್ರಿ ಸರ್ಕಾರದಲ್ಲಿ ಕ್ಲರ್ಕ್ ಆಗಿಬಿಟ್ಟಿದ್ದೀನಿ. ಅಂದರೆ ಅವರ ಪರಿಸ್ಥಿತಿ ಹೇಗೆ ಬಂದಿದೆಯೋ ನೋಡಿ. ಕಾಂಗ್ರೆಸ್ ಜೊತೆಗೆ ಯಾರು ಹೋಗ್ತಾರೋ, ಮಹಾಗಠಬಂಧನ ಅಂತ ಯಾರು ಮಾತನಾಡ್ತಾ ಇದ್ದಾರೋ, ಅಂತಹ ಪಕ್ಷಗಳ ಪರಿಸ್ಥಿತಿ ಹೀಗಾಗಿಬಿಡುತ್ತೆ. ಹೇಗೆ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಬಂದಿದೆಯಲ್ಲ, ಆ ರೀತಿ ಆಗಿಬಿಡುತ್ತೆ ಅಂತ ಹೇಳಿ BJPಯ ರಾಷ್ಟ್ರೀಯ ಪರಿಷತ್ನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದಾರೆ. ಹಾಗಾದರೆ ನರೇಂದ್ರ ಮೋದಿ ಅವರ ಈ ಹೇಳಿಕೆ ಮಹಾಗಠಬಂಧನದ ಬಗ್ಗೆ ಇರತಕ್ಕಂಥ ಭಯಕ್ಕೆ ಸಂಬಂಧಪಟ್ಟಂತೆಯೋ, ಅಥವಾ ನೋಡಿ ಮಹಾಗಠಬಂಧನ ಹೋದರೆ ಹಾಳಾಗ್ತೀರಿ, ನಮ್ಮ ಜೊತೆ ಬನ್ನಿ, ಒಳ್ಳೆ ಸರ್ಕಾರ ಮಾಡೋಣ, 2019 ಚುನಾವಣೆಯನ್ನು ಚೆನ್ನಾಗಿ ಫೇಸ್ ಮಾಡೋಣ, ಕಾಂಗ್ರೆಸ್ ಜೊತೆ ಹೋಗಬೇಡಿ ಅನ್ನೋ ಕಾರಣಕ್ಕ, ಅಥವಾ ಅಲ್ಲಿ SP BSP ಮೈತ್ರಿ ಮಾಡಿಕೊಂಡ ಮೇಲೆ ಬೇರೆ ರಾಜ್ಯಗಳಲ್ಲೂ ಇದೇ ಸೂತ್ರವನ್ನು ಎಲ್ಲರೂ ಅನುಸರಿಸಿಬಿಟ್ರೆ ಗತಿ ಏನು ಅನ್ನೋ ಕಾರಣಕ್ಕ. ಇದರಾಚೆಗೆ ಒಂದು ಪ್ರಶ್ನೆ ಉಳ್ಕೊಳ್ಳುತ್ತೆ, ಕಾಂಗ್ರೆಸ್ ಈ ಮಹಾಗಠಬಂಧನದಿಂದ ತಾನೇ ತಾನಾಗಿ ಆಚೆ ಹೋಗೋ ಪರಿಸ್ಥಿತಿ ಬರುತ್ತಾ? ಉತ್ತರ ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ, SP BSP ಮೈತ್ರಿ ಮಾಡಿಕೊಂಡ ಮೇಲೆ ಅಮ್ಮನಿಗೊಂದು ಮಗನಿಗೊಂದು ಅಮೇಥಿ ರಾಯ್ಬರೇಲಿ ಇಟ್ಕೊಳ್ಳಿ, ಉಳಿದಂತೆ ಯಾವ ಸೀಟು ಬಿಟ್ಕೊಡಲ್ಲ ನಾವು. ಕ್ಲಿಯರ್ ಕಟ್ ಆಗಿ ಮಾಯಾವತಿಯವರು ಆನಂತರದಲ್ಲಿ ಅಖಿಲೇಶ್ ಇಬ್ಬರು ಹೇಳಿಬಿಟ್ಟಿದ್ದಾರೆ. ಆದ ಕಾರಣದಿಂದಾಗಿ ಕಾಂಗ್ರೆಸ್ ಈ ಮಹಾಗಠಬಂಧನದ ಭಾಗವ, ಅಥವಾ ಅನ್ಯ ದಾರಿ ಇಲ್ಲದೆ ಮತ್ತೆ UPA, ಅದರಲ್ಲಿ ಎಷ್ಟು ಪಕ್ಷಗಳಿದ್ಯೋ ಇಲ್ಲೋ ನಮಗೆ ಗೊತ್ತಿಲ್ಲ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಚರ್ಚೆ ಇರುತ್ತೆ. ಇನ್ನು ಈ ಚರ್ಚೆಯಲ್ಲಿ ನಮ್ಮನ್ನ ಮೂರು ಪಕ್ಷಗಳಿಂದ ವಿಧಾನ ಪರಿಷತ್ನ ಮಾಜಿ ಸದಸ್ಯರುಗಳು ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ BJPಯಿಂದ ಗೋಮತ್ಸೂದನ್ ಅವರಿದ್ದಾರೆ, ಸ್ವಾಗತ ನಿಮಗೆ ಈ ಚರ್ಚೆಗೆ. ಅರು ವೆಂಕಟೇಶ್ ಅವರು ಬಹಳ ದಿನಗಳಾಗಿತ್ತು TV ಚರ್ಚೆಯಲ್ಲಿ ಕಾಣಿಸ್ಕೊಂಡು, ಕಾಂಗ್ರೆಸ್ನಿಂದ ಅರು ವೆಂಕಟೇಶ್ ಅವರು ಆಗಮಿಸಿದ್ದಾರೆ, ಸ್ವಾಗತ ನಿಮಗೆ ಅರು ವೆಂಕಟೇಶ್ ಅವರೇ. ಇನ್ನು ಮರಳಿಗೇಗೌಡರು ಇದ್ದಾರೆ, JDSನಿಂದ ವಿಧಾನ ಪರಿಷತ್ನ ಮಾಜಿ ಸದಸ್ಯರು, ಸ್ವಾಗತ ನಿಮಗೆ ಮರಳಿಗೇಗೌಡರು. ದೆಹಲಿಯಿಂದ ದೆಹಲಿ ಬ್ಯೂರೋ ಮುಖ್ಯಸ್ಥರಾಗಿರುವ ಪ್ರಶಾಂತ್ ನಾಥು ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ, ಸ್ವಾಗತ ಪ್ರಶಾಂತ್ ನಾಥು. ಮೊದಲಿಗೆ ಮರಳಿಗೇಗೌಡರು ಕೇಳ್ಬಿಡ್ತೀನಿ, ಮರಳಿಗೇಗೌಡರೇ ಏನು ಕುಮಾರಸ್ವಾಮಿ ಅವ್ರ ಬಗ್ಗೆ ಅನುಕಂಪ ಕಾಣಿಸ್ತಾ ಇದೆ ಮೋದಿಯವರಲ್ಲಿ? ನೋಡಿ ಪಾಪ ಕುಮಾರಸ್ವಾಮಿ ಅವ್ರ ಕಥೆ ಏನಾಗಿದೆ ಅಂತೇಳಿ, ಆ ಕಾಂಗ್ರೆಸ್ ಅವ್ರ ಜೊತೆ ಹೋಗಿ ಮಹಾಗಠಬಂಧನ ಇನ್ನೇನೋ ಮಾಡಿಕೊಂಡು ಅಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಅಂತ ಮಾಡಿದ್ದಾರೆ. ಪಾಪ ಅವರೇ ಹೇಳ್ಕೊಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು, ಮುಖ್ಯಮಂತ್ರಿ ಆಗಿಲ್ಲ, ನನ್ನಲ್ಲಿ ಕ್ಲರ್ಕ್ ಆಗಿಬಿಟ್ಟಿದ್ದೀನಿ ಅಂತ ಹೇಳಿ, ಇದೇನು ಎಚ್ಚರಿಕೆಯನ್ನು ಆಹ್ವಾನನ ಅಂತ ನೋಡಿ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾತನಾಡಿರ್ತಕ್ಕಂಥದ್ದು ಇಲ್ಲಿ ಅಂತ ಹೇಳಿದ್ರೆ, ಅವರ ಪಕ್ಷದ ಘಟಾನುಘಟಿ ಜನಗಳು ಇಡೀ ದೇಶದಿಂದ ಹೋಗಿ ಮುಂದಿನ ಮೇ ಎಲೆಕ್ಷನ್ಗೆ ಸಜ್ಜುಗೊಳಿಸಲಿಕ್ಕೆ ಕರೆದಿರತಕ್ಕಂಥ ಒಂದು ಮಹಾಸಭೆಯಲ್ಲಿ ಮಾತನಾಡಿದ್ದಾರೆ. ಅದರಲ್ಲಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಮುಂದಿನ ಚುನಾವಣೆಯನ್ನು ಯಾವ ರೀತಿ ನಾವು ನಿರ್ವಹಿಸಬೇಕು ಅಥವಾ ಎದುರಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಅವರು ರೂಪುರೇಷೆಗಳನ್ನು ಹೇಳಬೇಕಾಗಿತ್ತು. ಬಟ್ ಅವರು ಒಂದು ರಾಜ್ಯ 29 ರಾಜ್ಯಗಳಲ್ಲಿ ಕೇಂದ್ರಾಡಳಿತವನ್ನು ಬಿಟ್ಟು ಹೇಳ್ತಿದ್ದೀನಿ ನಾನು, ರಾಜ್ಯಗಳು ಅನ್ಸ್ಕೊಳ್ತಕ್ಕಂಥ 29 ರಾಜ್ಯಗಳಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿ ನಮ್ಮ ಕುಮಾರಸ್ವಾಮಿಗಳು. JDS ಮತ್ತು ಕಾಂಗ್ರೆಸ್ನ ಸಮ್ಮಿಶ್ರ ಇದೆ. 1989 ಇವತ್ತಿನವರೆಗೂ ಸಮ್ಮಿಶ್ರ ಸರ್ಕಾರಗಳೇ ಕೇಂದ್ರವನ್ನು ಆಳಿರೋದು, ಯಾವುದೇ ಒಂದು ಪಕ್ಷ ನೇರವಾಗಿ ಆಳಲಿಲ್ಲ. ಇವತ್ತು ಸಹ 282 ಸೀಟುಗಳನ್ನ ಇವರು ತೆಗೆದುಕೊಂಡರೂ ಸಹ 9 ಸೀಟು ಎಕ್ಸ್ಟ್ರಾ ತಗೊಂಡಿದ್ದಾರೆ ಮೊನ್ನೆ 14 ಎಲೆಕ್ಷನ್ನು ಮೋದಿಯವರ ನೇತೃತ್ವದಲ್ಲಿ. ಅದು ಸಹ ಸಮ್ಮಿಶ್ರ ಸರ್ಕಾರಕ್ಕೆ ಬಂದಂಥ ಇದೇನೇ ಸಮ್ಮಿಶ್ರ ಪಕ್ಷಗಳು ಸೇರಿರೋದ್ರಿಂದ. ಇವತ್ತು ಅವರು ಕುಶ್ವಾ ಅವರು ಸೇರಿದರು ಬಿಹಾರ್ನಲ್ಲಿ, ಬಾದಲ್ ಅವರು ಸೇರಿದರು ಇದು ಪಂಜಾಬ್ನಲ್ಲಿ, ಇವಾಗ ಇದು ಠಾಕ್ರೆ ಅವರು ಇದು ಮನೆ ತಂದವರು ಇವತ್ತು ಶಿವಸೇನಾದವರು ಇಲ್ಲಿ ಸೇರಿದ್ದಾರೆ, ಚಂದ್ರಬಾಬು ನಾಯ್ಡು ಸೇರಿದ್ರು, ಇವ್ರದ್ದೆಲ್ಲವನ್ನು ತಗೊಂಡು ಅವರು 282 ತಗೊಂಡಿರೋದು. ಓಕೆ, ಅಂತ ಅದರಲ್ಲಿ ಇಲ್ಲಿ ನಾವು ಎರಡೇ ಪಕ್ಷದಲ್ಲಿ ಇದ್ದೀವಿ. ಎರಡೇ ಪಕ್ಷದವರು ನಮಗೆ ಭಾಳ, ನಾವು ಕ್ಲರ್ಕ್ ಆಗಿದ್ದೀನಿ, ನಾನು ಭಾಳ ಉಸಿರು ಕಟ್ತಾ ಇದೆ, ನನಗೆ ಹಾಗಾಗ್ತಿದೆ ಹೀಗಾಗ್ತಿದೆ ಅಂತ ಹೇಳಿದ್ರು ಅಂತಕ್ಕಂಥದ್ದು ಮಾತನ್ನು ಒಬ್ಬ ಪ್ರಧಾನಮಂತ್ರಿಯಾಗಿ ಅವರು ಹೇಳಬಾರ್ದಾಗಿತ್ತು. 1. ಓಕೆ, 2 ನಾನು ಹೇಳ್ತಕ್ಕಂಥದ್ದು, ಇವತ್ತು ನೀವು ಇದ್ರೆ ನೀವು ಮಾಡಿದ್ರಲ್ಲ 14, ನಿಮ್ಮ ನೇತೃತ್ವದಲ್ಲಿ ಬಹಳಷ್ಟು ಜನ ಇದು ಇವತ್ತು ಸಹ ಅಲ್ಲ ಸರ್, ಕಾಂಗ್ರೆಸ್ನವರೊಂದಿಗೆ ಹೋದ್ರೆ ಪರಿಸ್ಥಿತಿ ಏನಾಗುತ್ತೆ ಪಕ್ಷಗಳದ್ದು ಅದನ್ನೇ ಕೊಡ್ತಾ ಇದ್ದಾರೆ. ಇಲ್ಲ, ಅದನ್ನೇ ನಾನು ಹೇಳಕ್ಕೆ ಬಂದೆ, ನೀವು ಕೇಳಿದ್ರೆ. ಓಕೆ, ಈಗ ನೀವು ಸಹ ಸಮ್ಮಿಶ್ರ ಸರ್ಕಾರದ ಮುಖ್ಯಸ್ಥರಾಗಿ ಇವತ್ತು ಈ ದೇಶವನ್ನು ಆಳ್ತಾ, ನಿಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಇವತ್ತು ಶಿವಸೇನೆಯವರು ಏನು ಹೇಳಿದ್ದಾರೆ, ಈ BJPಯನ್ನ ಮುಂದಿನ ಎಲೆಕ್ಷನ್ನಲ್ಲಿ ಊತ ಆಗ್ತೀನಿ ಅಂತ ಹೇಳಿದ್ದಾರೆ. 1. ಓಕೆ, ಖುಷಿ ಅವರು ಬಿಟ್ಟೋಗಿ ಇವತ್ತು ಇವರು ವಿರೋಧಿ ಪಾಳಿಯವನ್ನು ಸೇರಿಕೊಂಡ್ರು. ಇವತ್ತು ಚಂದ್ರಬಾಬು ನಾಯ್ಡು ಅವರು ತಾವೇ ಹೊರಟು ಬಿಟ್ಟಿದ್ದಾರೆ. ಓಕೆ, ಇಲ್ಲ ಮೋದಿಯವರು ಇದು ಡಿಕ್ಟೇಟೋರಿಯಲ್ ಇದ್ದಿದೆ, ಇವತ್ತು ಇದು ನಮ್ಮ ಈ ಒಕ್ಕೂಟಕ್ಕೆ ತುಂಬಾ ಧಕ್ಕೆ ತರ್ತಾ ಇದ್ದಾರೆ, ಸ್ವಾಯತ್ತ ಸಂಸ್ಥೆಗಳನ್ನೆಲ್ಲ ಇದು ಮಾಡ್ತಾ ಇದ್ದಾರೆ, ಆದ್ದರಿಂದ ಮೋದಿಯವರು ಬೇಡ ಅಂತಕ್ಕಂಥ ಏಕೈಕ ದೃಷ್ಟಿ ಮೇಲೆ ಇದು ನೀವು ತಾವು ನೋಡ್ತಾ ಇದ್ರೆ ನಿಮ್ಮ ಚಾನಲ್ ಅವ್ರು ಮಾಡ್ತಾ ಇದ್ದಾರೆ.
ಇಂಥ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ನಿಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದಂಥ ನಿಮ್ಮ ಅಂಗಪಕ್ಷಗಳವರೇ ಮಾಡ್ತಿರುವಾಗ ನೀವು ನಮ್ಮ ಇದರಲ್ಲಿ ನೀವು ಉಸಿರು ಕಟ್ಟಿದೆ ಅಥವಾ ಇದೇ ಹೇಳ್ತಾರೆ ಕ್ಲರ್ಕ್ ಆಗಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತು ಎಷ್ಟು ಸರಿ ಅಂತ ಕುಮಾರಸ್ವಾಮಿ ಅವರು ತಮ್ಮ ಕಾರ್ಯಕರ್ತರ ಮುಂದೆ ಆ ರೀತಿ ಹೇಳ್ಕೊಂಡಿದ್ದಾರೆ ಅಂತ ಒಂದು ವರದಿ ಇತ್ತು ಸರ್. ಅದು ಹೇಳೋದು ಕ್ಲರ್ಕ್ ಆಗ್ಬಿಟ್ಟಿದ್ದೀನಪ್ಪ ಅಂತ ಪರಿಸ್ಥಿತಿ ಇಲ್ಲಿ ಅಂತ. ಅದು ಒಬ್ಬ ಪ್ರಧಾನಮಂತ್ರಿಯಾಗಿ ತಾನು ಹೇಳ್ತೇನೆ. ಈಗ ನಮ್ಮ ಮಸೂದನ್ ಏನು ಬೇಕಾದ್ರೆ ಹೇಳಿ ನಕ್ಕೊಂಡು ಕೇಳ್ಕೊಳ್ಳೋಣ, ಏನೋ ಮಸೂದನ್ ಪಾಪ ತಿಳುವಳಿಕೆ ಇಲ್ಲದೆ ಹೇಳ್ತಾರೆ ಅಂತ ಹೇಳ್ಬೋದು. ಓಕೆ, ನಿಮ್ಗೆ ಹೇಳ್ಬಿಡ್ತೇನೆ. ಈ ದೇಶದ ಪ್ರಧಾನಮಂತ್ರಿಯಾಗಿ ಓಕೆ ಅವರು ಇವತ್ತು ಒಬ್ಬ ಒಳ್ಳೆಯ ನಾಯಕರಾಗಿ ಇವತ್ತು ಸರ್ಕಾರವನ್ನು ನಡೆಸ್ತಕ್ಕಂಥ ವ್ಯಕ್ತಿಯಾಗಿ ನೀವು ಒಂದು ಸಣ್ಣ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ನೀವು ಅದು ನೀವು ಕಾಂಗ್ರೆಸ್ನ ಕ್ರಿಟಿಸೈಸ್ ಮಾಡೋ ಬರದಲ್ಲಿ ಓಕೆ ನೀವು ಆ ರೀತಿ ಹೇಳ್ತಕ್ಕಂಥದ್ದು ಮಧುಸೂದನ್ ಅವರೇ, ಫೈನ್ ಮಧುಸೂದನ್ ಅವರೇ, ಕ್ಲರ್ಕ್ ಅನ್ನೋ ಹೇಳಿಕೆಗೆ ಸಂಬಂಧಪಟ್ಟಂತೆ ಅಂದರೆ ಡೇಂಜರ್ ಇದೆ ನೋಡಿ, ಕಾಂಗ್ರೆಸ್ನವರೊಂದಿಗೆ ಹೋದರೆ ಇಂಥದ್ದು ಅಪಾಯ ಕಾದಿದೆ, ಅಲ್ಲಿ ಕುಮಾರಸ್ವಾಮಿ ಅವರು ಪಡಬಾರದ ಕಷ್ಟವನ್ನು ಪಡ್ತಾ ಇದ್ದಾರೆ ಅಂತ ಅನುಕಂಪದ ಮೇಲೆ ಹೇಳಿದ್ರು, ಅಥವಾ ಕಾಂಗ್ರೆಸ್ನವರೊಂದಿಗೆ ಹೋದರೆ ಮುಂದಿನ ದಿನಗಳಲ್ಲಿ ಡೇಂಜರ್ ಇದೆ ಅಂತ ಹೇಳಿದ್ರು, ಅಥವಾ ಎಸ್ ಪಿ ಬಿ ಎಸ್ ಪಿ ಅಲಯನ್ಸ್ ಆದ ಮೇಲೆ ಎಲ್ಲ ರಾಜ್ಯಗಳಲ್ಲೂ ಇದೇ ಪರಿಸ್ಥಿತಿ ಕಾಂಗ್ರೆಸ್ಗೆ ಬರಲಿ ಅನ್ನೋ ಕಾರಣಕ್ಕೆ ಒಂದು ಸೂಚನೆ ಕೊಡೋ ರೀತಿಯಲ್ಲಿ ಹೇಳಿದ್ರು. ಐ ಡೋಂಟ್ ನೋ ಏನಕ್ಕೆ ಮಾತನಾಡಿದ್ರು ಸರ್ ಇದನ್ನು, ಆಹ್ವಾನನ ಬಂದುಬಿಡಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಜೆ ಡಿ ಎಸ್ ಅಂತನ. ದೇಶ ಒಂದೊಳ್ಳೆ ಪ್ರಶ್ನೆ ಇದು, ಪಾರ್ಲಿಮೆಂಟ್ ಚುನಾವಣೆಯ ಹೊಸಲಲ್ಲಿದೆ, ಒಂದು ಹೊಸ್ತಿಲಲ್ಲಿ ನಿಂತಿದೆ. ಇವತ್ತು ನಮ್ಮ ಪಕ್ಷದ ರಾಷ್ಟ್ರೀಯ ಅಧಿವೇಶನ ನಡೆದಿತ್ತು. ಈ ರಾಷ್ಟ್ರೀಯ ಅಧಿವೇಶನದಲ್ಲಿ ನಮ್ಮ ಕಾರ್ಯಕರ್ತರಿಗೆ ದೇಶದಲ್ಲಿ ನಡೀತಿರುವಂತಹ ಮಾಹಿತಿಗಳನ್ನ ಕೊಡಬೇಕಾಗಿತ್ತು. ಓಕೆ, ಇನ್ನು ನಿಮ್ಮ ಯೋಚನೆಯ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಆಗಲಿ ನರೇಂದ್ರ ಮೋದಿಯವರಾಗಲಿ ಓಕೆ ಹೆದರಿದ್ದಾರೆ, ಬೆದರಿದ್ದಾರೆ, ಅಥವಾ ಬೇರೆ ಯಾರನ್ನೋ ಏನೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಆ ರೀತಿ ಏನಿಲ್ಲ. ಎಲ್ಲ ಖುಲ್ಲಾ ಖುಲ್ಲಾ ನಡೀತಾ ಇರುವಂಥದ್ದು, ಅದರ ಬಗ್ಗೆ ಯಾವುದೇ ಅನುಮಾನ ಏನಿಲ್ಲ. ಇವತ್ತು ನಡೀತಾ ಇರುವಂತಹ ಯುದ್ಧಗಳು ಇದು ಐಡಿಯಾಲಜಿಕಲ್ ಯುದ್ಧಗಳು ನಡೀತಾ ಇದ್ದಾವೆ. ಆ ಇಡೀ ಭಾಷಣದ ಒಂದು ಸಾರವನ್ನು ತೆಗೆದುಕೊಂಡಾಗ ಅವರು ಒಂದು ಮಾತನ್ನು ಹೇಳಿದ್ರು, ಈ ಘಟಬಂಧನದ ಬಗ್ಗೆ ನಡೀತಾ ಇರುವಂತಹ ಮಾತುಕತೆಗಳಲ್ಲಿ ಇವರೆಲ್ಲರೂ ಸಹ ವ್ಯಕ್ತಿಗತವಾಗಿ ಮೋದಿಯ ದ್ವೇಷಕ್ಕೋಸ್ಕರವಾಗಿ, ವ್ಯಕ್ತಿಗತವಾಗಿ ಭಾರತೀಯ ಜನತಾ ಪಾರ್ಟಿಯ ದ್ವೇಷಕ್ಕೋಸ್ಕರವಾಗಿ ಒಂದಾಗಿದ್ದಾರೆ, ವಿನಃ ಪರಸ್ಪರ ಇವರಲ್ಲಿ ಭಾವೈಕ್ಯತೆ ಇದೆಯಾ ಅಥವಾ ಒಂದು ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿದ್ದಾರಾ? ಹಾಗಾದ್ರೆ ಅಯೋಧ್ಯ ರಾಮ ಮಂದಿರದ ಬಗ್ಗೆ ಇವರ ನಿಲುವೇನು? ಪ್ರತಿಯೊಬ್ಬರು ಹೇಳಬೇಕಾಗುತ್ತೆ. ಈ ದೇಶದಲ್ಲಿ ಬಾಂಗ್ಲಾದೇಶದಿಂದ ನುಸುಳಿ ಬರ್ತಾ ಇರುವಂತ ನುಸುಳುಕಾರರು ಯಾರಿದ್ದಾರೆ, ಅವರು ಇವತ್ತು ಬಿಹಾರ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಬಂಗಾಳ ಇರ್ಬೋದು, ಒರಿಸ್ಸಾ ಇರಬಹುದು, ಮತ್ತು ಅಸ್ಸಾಂ ಇರಬಹುದು. ಇದು ಕಾಳಜಿಯಿಂದ ಹೇಳ್ತಿರೋ ಮಾತಾ ಅಥವಾ ಭಯದಿಂದ ಹೇಳ್ತಿರೋ ಮಾತಾ ಅಥವಾ ಬಂದ್ಬಿಡಿ ನಮ್ ಸಪೋರ್ಟ್ ಕೊಡಕ್ ನೀವು ಕಾಂಗ್ರೆಸ್ ಅವ್ರ ಜೊತೆ ಇರಬೇಡಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಸರ್. ಒಂದು ನಾನು ಹೇಳ್ತಾ ಇರುವಂತದ್ದು, ಇದು ಅವ್ರ ಬಗ್ಗೆ ಕಾಳಜಿ, ಇವ್ರ ಬಗ್ಗೆ ಕಾಳಜಿ, ಅವ್ರ ಬಗ್ಗೆ ಹೆದರಿಕೆ, ಇವ್ರ ಬಗ್ಗೆ ಹೆದರಿಕೆ ಅಲ್ಲ. ಓಕೆ, ಈ ದೇಶದ ಬಗ್ಗೆ ಇರುವಂತಹ ಕಾಳಜಿಯಿಂದ ಹೇಳಿರುವಂತಹ ಮಾತು. ಫೈನ್ ಅರವಿಂದ್ ದೇಶ್ ಅವರೇ, ಮತ್ತೆ ದೇಶದ ಬಗ್ಗೆ ಕಾಳಜಿ ಇರಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಸಹವಾಸ ಇವತ್ತೇ ಬಿಟ್ಟುಬಿಡಿ. ಅಲ್ಲ, ಇದನ್ನ ಒಂದು ಮಾತನ್ನ ಹೇಳಬೇಕು. ನಿನ್ನೆ ಆಯ್ತು ಅಂತಂದ್ರೆ ನಿನ್ನ ಇತ್ತೀಚೆಗೆ ಒಂದು ಚರ್ಚೆ ಬಂದಿತ್ತು, ಸ್ಟಾಲಿನ್ ಅದಕ್ಕೆ ಉತ್ತರ ಕೊಟ್ಟಿದ್ರು. ಓಕೆ, ಅಂದ್ರೆ ಡಿ ಎಂ ಕೆ ಅವ್ರನ್ನ ಇವಾಗ ನಮ್ಮ ತಮಿಳ್ನಾಡಿನ ಒಬ್ಬ ಕಾರ್ಯಕರ್ತ ಕೇಳಿದಂತಹ ಸಮಯದಲ್ಲಿ, ತಮಿಳ್ನಾಡಿನಲ್ಲಿ ನಮ್ಮ ಪಕ್ಷ ದುರ್ಬಲವಾಗಿದೆ, ನಾವು ಯಾರ ಜೊತೆನಾದ್ರೂ ಸಹ ಚುನಾವಣಾ ಒಪ್ಪಂದ ಮಾಡ್ಕೋಬೇಕಾ ಅಂತ ಕೇಳಿದ್ದಕ್ಕೆ ಬಹಳ ಒಳ್ಳೆಯ ಉತ್ತರವನ್ನು ಕೊಟ್ಟರು ಮೋದಿ ಅವರು. ಏನಂತ ಹೇಳಿದ್ರು ಅವರು, ಡಿ ಎಂ ಕೆ ಅವ್ರ ಜೊತೆ ನಮ್ಮದು ಒಪ್ಪಂದ ಇತ್ತು, ಎ ಡಿ ಎಂ ಕೆ ಅವ್ರ ಜೊತೆ ನಮ್ಮದು ಒಪ್ಪಂದ ಇತ್ತು, ಅಕಸ್ಮಾತ್ ಈಗಿರುವಂತಹ ರಜನಿಕಾಂತ್ ಅವ್ರು ಬರ್ತಾರೆ ಅಂದ್ರೆ ಅವ್ರ ಜೊತೆ ಅವ್ರು ನಮ್ಮ ಬಾಗಿಲುಗಳು ಇದ್ದಾವೆ. ನಮ್ಮ ಒಂದು ಬಾಗಿಲುಗಳು ಯಾರು ನಮ್ಮನ್ನ ಒಪ್ಕೋತಾರೆ, ನಮ್ಮ ಸಿದ್ಧಾಂತವನ್ನು ಒಪ್ಕೋತಾರೆ, ಇಲ್ಲ ನಮ್ಮ ಕಾರ್ಯಕ್ರಮವನ್ನು ಒಪ್ಕೋತಾರೆ, ಅವ್ರಿಗೆ ನಮ್ಮ ಬಾಗಿಲುಗಳು ತೆಗೆದಿದ್ದಾವೆ. ನಾವು ಯಾರನ್ನು ಅಸ್ಪೃಶ್ಯರನ್ನಾಗಿ ಕಾಣುವುದಿಲ್ಲ. ಆದ್ರೆ ನಮ್ಮನ್ನ ಇಷ್ಟು ವರ್ಷ ಎಲ್ಲರೂ ಅಸ್ಪೃಶ್ಯರಾಗಿ ಕಂಡಿದ್ರು, ಆದ್ರೆ ನಾವಿವತ್ತು ಎಲ್ಲರನ್ನೂ ಸಹ ನಾವು ಬನ್ನಿ ಅಂತ ಹೇಳಿ ಕರಿತೇವೆ. ನಾವು ಯಾರನ್ನು ಅಸ್ಪೃಶ್ಯರನ್ನಾಗಿ ಕಾಣುವುದಿಲ್ಲ. ವೆಂಕಟೇಶ್ ಅವರೇ, ವೆಂಕಟೇಶ್ ಅವರೇ, ಮೋದಿ ಅವರ ಪ್ರಕಾರ ಕುಮಾರಸ್ವಾಮಿ ಅವರನ್ನ ಕಾಂಗ್ರೆಸ್ ಕ್ಲರ್ಕ್ ರೀತಿ ನಡೆಸ್ಕೊಳ್ತಾ ಇದೆ, ತುಂಬಾ ಹಿಂಸೆ ಕೊಡ್ತಾ ಇದ್ದಾರಂತೆ. ಎಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಇಡೀ ದೇಶಕ್ಕೆ ಅಥವಾ ಅವರ ಭಾಷಣವನ್ನು ಬೇರೆ ದೇಶಗಳಲ್ಲಿ ನೋಡ್ತಾ ಇದ್ದರೆ ವಿಶ್ವಕ್ಕೆ ಸಾರ್ತಾ ಇದ್ದಾರೆ. ಕಾಂಗ್ರೆಸ್ ಅನ್ನೋ ಒಂದು ಪಾರ್ಟಿ ಇದೆ, ಈ ಪಾರ್ಟಿ ಜೊತೆ ಒಂದು ಸಣ್ಣ ಪ್ರಾದೇಶಿಕ ಪಕ್ಷ
ಅಧಿಕಾರವನ್ನು ಮಾಡ್ತಾ ಇದೆ, ಆ ಮುಖ್ಯಮಂತ್ರಿ ಕೊಡಬಾರದು ಹಿಂಸೆಯನ್ನು ಕೊಟ್ಟು ಕ್ಲರ್ಕ್ ಮಾಡಿಬಿಟ್ಟಿದ್ದಾರೆ ಅವ್ರನ್ನ ಅಂತ ಮೋದಿ ಅವರ ಅನುಕಂಪದಿಂದ ಹೇಳ್ತಾ ಇದ್ದಾರೆ. ಅಷ್ಟು ಹಾನಿಕರವೇ, ಅಷ್ಟು ಹಾನಿಕರವೇ. ಒಂದು ಕ್ಲಾರಿಫಿಕೇಶನ್ ನಿಮ್ಮ ಹತ್ರನ ಕೇಳ್ತಾ ಇರುವಂತದ್ದು, ಹಿಂದೊಮ್ಮೆ ನಾನು ಪತ್ರಿಕೆಯಲ್ಲಿ ಓದಿರುವ ಹಾಗೆ, ಮಾಧ್ಯಮದಲ್ಲಿ ನೋಡಿರುವ ಹಾಗೆ, ನಾನು ಮುಖ್ಯಮಂತ್ರಿ ಆಗೋದ್ರ ಬದಲು ಕ್ಲರ್ಕ್ ಆಗಿದ್ರೆ ಚೆನ್ನಾಗಿರೋದು ಅಂತನ್ನೋ ಮಾತನ್ನ ಸ್ವತಃ ಕುಮಾರಸ್ವಾಮಿ ಅವರು ಇವತ್ತು ನವದೆಹಲಿಯಲ್ಲಿ ನಡೆದಂತ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪರಿಷತ್ತು ಸಮಾವೇಶವನ್ನು ಅದು ಮಾತಾಡ್ತಾ ಒಳ್ಳೆ ಒಂದು ವೇದಿಕೆಯನ್ನ ಅವರು ಸದ್ಬಳಕೆ ಮಾಡ್ಕೋಬಹುದಾಯ್ತು. ಓಕೆ, ಯಾಕಂದರೆ 5 ವರ್ಷ ಮುಗಿತಾ ಇದೆ, ಮತ್ತೆ ಚುನಾವಣೆಗೆ ಹೋಗ್ತಕ್ಕಂಥ ಸಂದರ್ಭ, ಈ ರಾಷ್ಟ್ರದ ಪ್ರಧಾನಮಂತ್ರಿಗಳ ಸಾಧನೆಗಳನ್ನ ಹೇಳ್ತಕ್ಕಂಥ ಒಂದು ವೇದಿಕೆ ಆಗಬೇಕಾಗಿತ್ತು. ಅವರು ಹಿಂದೆ 2014 ಚುನಾವಣೆಯಲ್ಲಿ ಕೊಟ್ಟಂಥ ಪ್ರಣಾಳಿಕೆ, ಓಕೆ, ಅದರಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದೀವಿ. ಯಾಕಂದರೆ ಅವತ್ತು ಇವತ್ತು ಅವ್ರ ಪಕ್ಷದ ಎಲ್ಲ ರಾಷ್ಟ್ರದ ಮೂಲೆಗಳಿಂದನೂ ಅವರ ಮುಖಂಡರು ಕಾರ್ಯಕರ್ತರು ಎಲ್ಲ ಬಂದಿರ್ತಾರೆ. ಒಂದು ಸಾರಾಂಶ, ಒಂದು ಅವ್ರಿಗೊಂದು ಸಂದೇಶ ಸಾರ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿತ್ತು. ಓಕೆ, ಅನೇಕ ವಿಷಯಗಳನ್ನ ಹೇಳಬೇಕಾಗಿತ್ತು. ಯಾವುದೇ ಕಾರಣಕ್ಕೂ ಕೂಡ ನೀವು ಯಾರು ಎದೆಗೊಂದಬೇಕಾಗಿಲ್ಲ. ಬರ್ತಕ್ಕಂಥ ಚುನಾವಣೆಯಲ್ಲಿ ಎದೆ ಒಬ್ಬಿಸ್ಕೊಂಡು 50 ಇಂಚ್ ಸರ್ ಹಮಾರಿ ಬೂತ್ ಮಜಬೂತ್ ಅಂತ ಅದೇನೋ ಹೇಳ್ತಾ ಇದ್ರಲ್ಲ ಸರ್, ಅದೇನದು ನಮ್ಮ ಬೂತ್ ನಮ್ಗೆ ಸ್ಟ್ರಾಂಗು ಮಜಬೂತ್ ಆಗಿದೆ, ಶಕ್ತಿಯುತ ಅಲ್ಲ, ಅದು ಇದ್ರ ಭಾಗ ತಾನೆ, ಎಲೆಕ್ಷನ್ ಭಾಗ ತಾನೆ. ಈಗ ಅವ್ರಿಗೆ ನಡ್ಕ ಶುರುವಾಗಿದೆ. ಓಕೆ, ಅದರಿಂದ ಒಂದೇ ಒಂದು ಮಾತು ಕೂಡ ಅವ್ರ ಏನು ಸಾಧನೆಗಳಾಗಿದೆ, ಅವ್ರ ಪ್ರಣಾಳಿಕೆಯಲ್ಲಿ ಏನೇನು ಮಾಡಿದ್ದಾರೆ, ಅವ್ರು ಕೊಟ್ಟಂತ ಎಲ್ಲ ಅಂಶಗಳು ಎಷ್ಟು ಸಾಧನೆ ಆಗಿದೆ, ಏನ್ ಮಾಡಬೇಕಾಗಿದೆ, ಚುನಾವಣೆಗೆ ಯಾವ ರೀತಿ ಎದುರಿಸಬೇಕಾಗಿದೆ, ಧೈರ್ಯವಾಗಿ ಹೋಗಿ ನೀವು ಮಹಾಘಟಬಂಧನದಲ್ಲಿ ಇದ್ದೀರಾ ಇಲ್ವಾ ಅದನ್ನು ಸ್ಪಷ್ಟಪಡಿಸಿ. ನಮ್ಗೆ ಈ ಮಹಾಘಟಬಂಧನಕ್ಕೂ ನಿಮ್ಗೂ ಏನು ಸಂಬಂಧ ಇದೆ? ಅದರ ಈಗ ನೋಡಿ ಕರ್ನಾಟಕದ ಆಚೆಗೆ ನಿಮ್ಮ ಮಹಾಘಟಬಂಧನದ ಮಹಾಘಟಬಂಧನ ಇವತ್ತು ಉತ್ತರ ಪ್ರದೇಶದ ಏನಿದೆ, ಓಕೆ, ಅದು ಉತ್ತರ ಪ್ರದೇಶಕ್ಕೆ ಸೀಮಿತವಾಗಿ ಅದಾಗಿದೆ. ಓಕೆ, ಅದು ಅದು ಏನು ಇರ್ತಕ್ಕಂಥ 80 ಸೀಟ್ ಸಿಂಪಲ್ ಸರ್. ಚಂದ್ರಬಾಬು ನಾಯ್ಡು ಅವರು ಈಗ ಎನ್ ಡಿ ಎನ ಬಿಟ್ಟರು ಯು ಪಿ ಎ ಸೇರಿಬಿಡ್ತಾರಂತೆಲ್ಲ ಮಾತಿತ್ತು, ಈಗ ಅವರೇ ಮಾತನಾಡ್ತಾ ಇದ್ದಾರೆ, ಅಯ್ಯೋ ಇವ್ರ ಜೊತೆ ಹೋಗಿ ನಾವು ತೆಲಂಗಾಣ ಸೋತ್ಬಿಟ್ವಿ, ಮತ್ತೆ ನಾವು ಎನ್ ಡಿ ಎ ಜೊತೆ ಹೋಗೋದ್ ಮೇಲೂ ಅಂತ ಇದೇ ಟಿ ಡಿ ಪಿಯ ಅನೇಕ ನಾಯಕರು ಮಾತನಾಡ್ತಾ ಇದ್ದಾರೆ. ಒಂದು ಇನ್ನೊಂದು ಕಡೆಯಲ್ಲಿ ನೀವು ಟಿ ಎಂ ಸಿ ಮಮತಾ ಬ್ಯಾನರ್ಜಿ ಜೊತೆ ಹೋಗ್ತೀರಾ, ಇನ್ನು ಕ್ಲಾರಿಟಿ ನಮಗೆ ಸಿಕ್ಕಿಲ್ಲ. ಈಗಿದ್ದವ್ರು ಯಾರು, ಎಸ್ ಪಿ ಇತ್ತು ಮತ್ತು ಬಿ ಎಸ್ ಪಿ ಇತ್ತು, ಅವ್ರು ನಿಮ್ಮನ್ನೇ ಬಿಟ್ಟಾಕಿ ಅಮ್ಮನ ಒಂದ್ ಸೀಟು ಮಗನ ಒಂದ್ ಸೀಟನ್ನ ಬಿಟ್ಕೊಟ್ಬಿಟ್ಟು ಹೋಗ್ಲಿ ಪಾಪ ಅಂತ ಆಚೆ ಇದ್ದಾರೆ. ಹಾಗಾದ್ರೆ ದೇವೇಗೌಡರು ಕರೆ ಕೊಟ್ಟಿದ್ದ ಮಹಾಘಟಬಂಧನದಲ್ಲಿ ಕಾಂಗ್ರೆಸ್ ಸೀಟ್ ಹಂಚಿಕೆ ಅಲ್ಲ. ಓಕೆ, ಅವರು ಕ್ಯಾಂಡಿಡೇಟ್ ಹಾಕಲ್ಲ. ಓಕೆ, ಬಹುಶಃ ಅವ್ರು ಯಾಕಂದ್ರೆ ಅಲ್ಲಿ ಅವ್ರ ಅಸ್ತಿತ್ವ ಇಲ್ಲ. ಓಕೆ, ಅಲ್ಲಿ ಬಿಜೆಪಿ ಮೇಲೆ ಇಲ್ಲ ಕೇಳಿ ಕೇಳಿ, ಅಲ್ಲಿ ಅವರ ಅಸ್ತಿತ್ವ ಇಲ್ಲ ಅನ್ನೋದು ಮಾತಲ್ಲ, ಅವರು ಇವರಿಗೆ ಕೊಟ್ಟಿದ್ದಾರೆ. ಸೀಟ್ ಕೊಡಬಹುದಾಗಿದ್ದಲ್ಲ ಸರ್ ನಿಮಗೆ, ನಿಮ್ದಕ್ಕಲ್ಲ, ಒಂದು ನಿಮಿಷ ನಿಮ್ಗೆ ಹೇಳ್ಬಿಡ್ತೇನೆ. ಘಟಬಂಧನ ಇನ್ನೂ ಆಗಿಲ್ಲ. ಓಕೆ, ನೀವು ಕೇಳ್ತಾ ಇರೋ ಪ್ರಶ್ನೆ ಹೆಂಗಂದ್ರೆ ಘಟಬಂಧನ ಆಗಿದೆ ಕಾಂಗ್ರೆಸ್ ಸರ್, ಘಟಬಂಧನದ ಉದ್ದೇಶದೊಂದಿಗೆ ದೇವೇಗೌಡರು ವಿಧಾನಸಭೆ ಒಂದ್ ನಿಮಿಷ ಘಟಬಂಧನ ಮಾಡಬೇಕು ಅಂತಲ್ಲ, ನಾವು ಇವಾಗ ವಿರೋಧ ಪಕ್ಷದಲ್ಲಿ ಇದ್ದೀವಿ, ನಮ್ದೊಂದು ಒಂದು ಪ್ರಾದೇಶಿಕ ಪಕ್ಷ, ಆದ್ರಿಂದ ನೀವೆಲ್ಲ ಬನ್ನಿ ಅಂತ ಹೇಳಿ ಕರೆದಿದ್ವಿ ಹೊರತು, ಘಟಬಂಧನ ಮಾಡಿಕೊಂಡು ನಮ್ಮ ಘಟಬಂಧನದಲ್ಲಿ ಇದ್ದಾರೆ ಅಂತ ಹೇಳ್ತಕ್ಕಂಥ ಮಾತಲ್ಲ. ಘಟಬಂಧನ ಬಗ್ಗೆ ಮಾತುಕತೆ ನಡೀತಾ ಇದೆ, ಮಹದೇವ್ರಕಾಶ್ ಅವರು ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು, ಸ್ವಾಗತ ನಿಮಗೆ ಮಹದೇವ್ ಪ್ರಕಾಶ್ ಅವರೇ. ಇದು ಇಡೀ ಮೋದಿ ಅವರ ಸ್ಪೀಚ್ ಅಲ್ಲಿ ತುಂಬಾ ಹೈಲೈಟ್ ಆಗಿದ್ದು ಕರ್ನಾಟಕದ ಸಿಎಂ ಕ್ಲರ್ಕ್ ಅನ್ನೋ ಒಂದು ವಿಚಾರ. ಏನಕ್ಕೆ ಹೇಳ್ತಾ ಇದ್ದಾರೆ ಮೋದಿ ಅವರು? ರಮಾಕಾಂತ್, ನಾನು ಮೋದಿಯವರ ಭಾಷಣವನ್ನು ಸಂಪೂರ್ಣವಾಗಿ ನೋಡಿದೆ, ಕೇಳಿಸ್ಕೊಂಡೆ. ತಕ್ಷಣ ನನಗೆ ಅನಿಸಿದ್ದೇನಂತ ಅಂದರೆ, ಒಂದು ದೇಶದ ಪ್ರಧಾನಿ ಈ ದೇಶದ ಅಧಿಕಾರ ಸೂತ್ರವನ್ನು ಕಳೆದ 4.5 ವರ್ಷಗಳ ಕಾಲ ಹಿಡಿದವರು, 15 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದವರು, ಇವರು ಬ್ರಾಡರ್ ಪರ್ಸ್ಪೆಕ್ಟಿವಲ್ಲಿ ದೇಶದ ಸಮಸ್ಯೆಗಳನ್ನು ನೋಡಬೇಕಾಗಿತ್ತೇ ಹೊರತು ಪೀಪಲ್ ನೋ ಸಿಟ್ ಎಲ್ಲಿ ಕುಮಾರಸ್ವಾಮಿ ಅವರು ಕ್ಲರ್ಕ್ ಅನ್ಕೊಂಡಿದ್ದಾರೋ, ವಿಷಕಂಠ ಅನ್ಕೊಂಡಿದ್ದಾರೋ, ಬಿಸಿ ಅನ್ಕೊಂಡಿದ್ದಾರೋ, ಅದು ಜನಕ್ಕೆ ಗೊತ್ತಿದೆ. ಒಂದು ದೇಶದ ಪ್ರಧಾನಿ ಅದನ್ನ ಹೇಳೋದಿದೆಯಲ್ಲ, ಅಲ್ಲಿ ಎಲ್ಲೋ ನನಗೊಂದು ಏನನ್ಸುತ್ತೆ ಅಂತಂದ್ರೆ, ಗೆಲ್ಲುವ ಎಲ್ಲ ವಿಶ್ವಾಸಗಳ ನಡುವೆನೂ ಡೆಸ್ಪರೇಷನ್ ಇದೆಯಾ ಅಂತ. ಯಾಕೆ ಗೊತ್ತಾ, ನೋಡಿ ನಮ್ಮ ಎಲ್ಲ ಹಳೆಯ ಮಿತ್ರರು ಬನ್ನಿ ಅಂದ್ಬಿಟ್ಟು ಪ್ರಧಾನಿ ಕರೆ ಕೊಡೋದಲ್ಲ. ಓಕೆ, ಪ್ರಧಾನಿ ಇಸ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ದ ಹೋಲ್ ಕಂಟ್ರಿ. ಅದರಲ್ಲಿ ಈ ದೇಶದ 130 ಕೋಟಿ ಜನರ ಪ್ರಧಾನಿ, ಹಿ ಇಸ್ ನಾಟ್ ಪ್ರಧಾನಿ ಟು ಬಿಜೆಪಿ,
ಹೀ ಇಸ್ ಪ್ರೈಮ್ ಮಿನಿಸ್ಟರ್ ಟು 130 crores. ಆ ಮಾತನ್ನು ಹೇಳಬೇಕಾಗಿದ್ದವರು ಅಮಿತ್ ಶಾ. ಓಕೆ, ಆ ಮಾತನ್ನ ನಿತಿನ್ ಗಡ್ಕರಿ ಹೇಳಬಹುದಾಗಿತ್ತು. ಆದ್ರೆ ಪ್ರಧಾನಿ ಅವರು ಅವರ ಪಕ್ಷದ ದೊಡ್ಡ ಸಮಾವೇಶದಲ್ಲಿ ಒಂದು ಬ್ಲೂ ಪ್ರಿಂಟ್ ಕೊಡಬಹುದಾಗಿತ್ತು ಈ ದೇಶದ ಜನತೆಗೆ, ಕೊಟ್ಟಿದ್ದಾರೆ. ಅದನ್ನು ನಾ ಇಲ್ಲ ಅಂತ ಹೇಳಲ್ಲ. ಬ್ಲೂ ಪ್ರಿಂಟ್ ಅಂದ್ರೆ ಏನೇನು, ನಾವು ಇಲ್ಲಿಯವರೆಗೆ ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಮುಂದೆ ಏನೇನು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂದ್ಬಿಟ್ಟು. ಆದ್ರೆ ಒಂದು ದೇಶದ ಪ್ರಧಾನಿಯಾಗಿ 130 crore ಜನರನ್ನ ಪ್ರತಿನಿಧಿಸ್ತಾ ಇರುವಂತಹ ಈ ಪ್ರಧಾನಿ ಕುಮಾರಸ್ವಾಮಿ ಅವ್ರನ್ನ ಕ್ಲರ್ಕ್ ಅನ್ನೋದು ಅಥವಾ ಮಹಾಗಠಬಂಧನ್ ವಿಫಲ ಆಗಿದೆ ಅನ್ನೋದು ಗೊತ್ತಿದೆಯಲ್ಲ, ಅದನ್ನ ಜನಕ್ಕೆ ಪ್ರಧಾನಿ ಹೇಳಬೇಕಾ? ಇವತ್ತು ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಮತ್ತು ಅಖಿಲೇಶ್ ಅವರು ವರ್ಚುವಲಿ ದೇ ಹ್ಯಾವ್ ಥ್ರೋನ್ ಔಟ್, ಅದನ್ನ ನಾವು ಇನ್ನೂ ಕೆಟ್ಟ ಕೆಟ್ಟ ಪದ ಹೇಳೋದು ಬಳಸದ್ ಬೇಡ, ಶಂಟೆಡ್ ಔಟ್ ಕಾಂಗ್ರೆಸ್. ಒಂದೇ ರೀತಿಯಲ್ಲಿ ನೀವು ನಿಮ್ಮ ಅರ್ಥದಲ್ಲಿ ಹೇಳ್ಬಿಟ್ರೆ ಎಲ್ಲ ಆಗ್ಬಿಡಲ್ಲ. ಸತ್ಯ ಒಪ್ಕೊಳ್ರಿ, ಸತ್ಯ ಅಲ್ಲ. ನನಗೂ ಮಾತಾಡಕ್ ಅವಕಾಶ ಕೊಡಿ. ಉಪಯೋಗಿಸ ಪದಗಳು ಸೆಂಟೆಡ್ ಔಟ್ ಅಂದ್ರೆ ಇಲ್ಲ ಇಲ್ಲ ಇಲ್ಲ, ಅದು ನಿಮ್ಮ ಅರ್ಥದಲ್ಲಿ ಇರ್ಬೋದು. ಅದು ಯಾಕೆ ಏನು ಕಾರಣ ಅಂತ ಹೇಳ್ಬೇಕಲ್ಲ. ಪದಗಳು ರಮಾಕಾಂತ್, ಕಾಂಗ್ರೆಸ್ ಅನ್ನ ಉತ್ತರ, ನಾನು ಮಹಾಗಠಬಂಧನ್ ಬಗ್ಗೆ ಹೇಳ್ತಾ, ನಾನು ಕಾಂಗ್ರೆಸ್ ಬಗ್ಗೆ ಹೇಳ್ತಾ ಇಲ್ಲ, ಮೈ ಅದ್ರ ಟೀಕೆ ಮಾಡ್ತಾ ಇಲ್ಲ. ಮೈತ್ರಿಕೂಟದ ಮಹಾಗಠಬಂಧನ್ ಅನ್ನೋದು ಏನಿದೆ ಅಲ್ಲಿ ಅವ್ರು ಹೇಳ್ತಾರೆ ವಿ ಆರ್ ಗಿವಿಂಗ್ ಓನ್ಲಿ 2 seats ಕಾಂಗ್ರೆಸ್ ಅಂತ ಹೇಳ್ತಾರೆ. ಬಿಹಾರದಲ್ಲಿ, ಬಿಹಾರದಲ್ಲಿ ಎಷ್ಟು ಸೀಟ್ ಸಿಗುತ್ತೆ? ನಮ್ಮ ಆರ್ ವಿ ವೆಂಕಟೇಶ್ ಅವರಿಗೆ ನಾನು ಸಂಪೂರ್ಣ ಮಾಹಿತಿಗಳ ಲೆಕ್ಕದಲ್ಲಿ ಹೇಳ್ತೀನಿ ಯಾವ ಯಾವ ರಾಜ್ಯಗಳಲ್ಲಿ ಸ್ಥಾನ ಇದೆ ಅಂತ. ಲೆಕ್ಕ ಕೊಡ್ತೀನಿ, ಲೆಕ್ಕ ಮಾತಾಡ್ತೀನಿ ಅನ್ನೋದ್ರ ಬಗ್ಗೆ. ಪ್ರಶಾಂತ್ ನಾಥ್, ಒಂದು ಪ್ರಶ್ನೆ ಇಲ್ಲಿ. ಮೋದಿ ಅವರ ನಾಲಿಗೆ, ಹಲ್ಲು, ಅವರ ಮಾತು ಎಲ್ಲವನ್ನು ಬಿಗಿ ಹಿಡಿದು ಮಾತನಾಡಬೇಕು ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅದು ಖರ್ಗೆ ಅವರು ಹೇಳಿದ್ದಾರೆ. ನಿಮ್ಮ ಮೈತ್ರಿ ಕೂಟದಲ್ಲಿ ಏನಾಗಿದೆ ಸ್ವಾಮಿ, ನಿಮ್ದು ಮಹಾಗಠಬಂಧನ ಅಲ್ವೇ? ಖರ್ಗೆ ಅವರು ಪ್ರಶ್ನೆ ಮಾಡ್ತಾರೆ, ಸಿದ್ದರಾಮಯ್ಯನವ್ರಿಗೂ ಸಿಟ್ಟು ಬರುತ್ತೆ, ದಿನೇಶ್ ಗುಂಡೂರಾವ್ ಅವ್ರಿಗೂ ಕೋಪ ಬರುತ್ತೆ. ಹಾಗಾಗಿ ಮೋದಿ ಅವರು ಇವತ್ತು ಕ್ಲರ್ಕ್ ಅನ್ನೋ ಶಬ್ದ ಬಳಸಲಿಕ್ಕೆ ಅನಿವಾರ್ಯತೆ ಇತ್ತ, ಎಚ್ಚರಿಕೆ ಕರೆಗಂಟನಾದ ಅಂತ. ರಮಕಾಂತ್, ನಿನ್ನೆ ರಾಷ್ಟ್ರೀಯ ಕೆಲ ಆಂಗ್ಲ ಡಿಜಿಟಲ್ ವೆಬ್ಸೈಟ್ಗಳಲ್ಲಿ ಇದು ವರದಿಯಾಗಿತ್ತು. ಕ್ಲಾರ್ಕ್ ಅಂತ ಕುಮಾರಸ್ವಾಮಿ ಜೆ ಡಿ ಎಸ್ ಶಾಸಕರ ಎದುರುಗಡೆ ಹೇಳಿದ್ದಾರೆ ಅಂತಕ್ಕಂಥದ್ದನ್ನು, ಅದನ್ನೇ ಇವತ್ತಿನ ಬಿಜೆಪಿ ರಾಷ್ಟ್ರೀಯ ಸಮಾವೇಶದಲ್ಲಿ ಮೋದಿಯವರು ಅದನ್ನೇ ಉಲ್ಲೇಖ ಮಾಡಿದ್ದಾರೆ. ನನಗನ್ಸುತ್ತೆ ಇದೊಂದು ರಾಜಕೀಯ ಹೇಳಿಕೆಯಾಗಿ ನೋಡಬೇಕೇ ಹೊರತು ಇದರಲ್ಲಿ ತುಂಬ ರೀಡ್ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ನೋಡಿ, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಬಿಜೆಪಿ ಮೇ 18 ಬಹುಶಃ ಮೇ 15 ಮಧ್ಯಾಹ್ನ 3 ಗಂಟೆಯಿಂದ ತೆನೆ ಹೊತ್ತ ಮಹಿಳೆಯನ್ನ ಸೆಳಿಲಿಕ್ಕೆ ಸತತ ಪ್ರಯತ್ನ ಪಡ್ತಾ ಇದೆ. ಯಾವಾಗ ಗುಲಾಂ ನಬಿ ಆಜಾದ್ ಬೆಂಗಳೂರಿಗೆ ಬಂದ್ರು ಅವಾಗ್ನಿಂದ ಅಮಿತ್ ಶಾ, ಪಿಯೂಷ್ ಗೋಯಲ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ದೇವೇಗೌಡರು ಕುಮಾರಸ್ವಾಮಿಯವರನ್ನ ಸೆಳಿತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ನನಗನ್ಸುತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಮಾತನ್ನ ಹೇಳುವುದರ ಮೂಲಕ ಜೆ ಡಿ ಎಸ್ ಅನ್ನ, ಹೇಗೆ ನಿತೀಶ್ ಕುಮಾರ್ ಅನ್ನ ಸೆಳೆದ್ರು, ಅದೇ ರೀತಿ ಮಹಾಗಠಬಂಧನ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಚಟ್ಕನಿ ಕೊಡೋದಕ್ಕೋಸ್ಕರ ಜೆ ಡಿ ಎಸ್ ಅನ್ನ ಸೆಳಿತಕ್ಕಂಥ ಪ್ರಯತ್ನವನ್ನ ಆಗಾಗ ಮಾಡ್ತಾನೆ ಇರ್ತಾರೆ. ಕುಮಾರಸ್ವಾಮಿ ಬಂದಾಗೊಮ್ಮೆ ಅನೇಕ ಇಂಟರ್ವ್ಯೂಗಳು ಪ್ರಧಾನಮಂತ್ರಿ ಜೊತೆ ಸಿಗುತ್ತೆ, ಕೇಂದ್ರ ಮಂತ್ರಿಗಳು ಕುಮಾರಸ್ವಾಮಿ ಅವರನ್ನ ಬಂದಾಗೊಮ್ಮೆ ಚೆನ್ನಾಗಿ ನೋಡ್ಕೊಳ್ತಾರೆ. ಇದರಲ್ಲಿ ಬಿಜೆಪಿ ಜೆ ಡಿ ಎಸ್ ಅನ್ನ ಸೆಳಿಬೇಕು ಅಂತಕ್ಕಂಥದ್ರಲ್ಲಿ ಮುಚ್ಚುಮರೆ ಇಲ್ಲ. ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು ದೇವೇಗೌಡರು ಒಪ್ತಾರಾ ಅಂತಕ್ಕಂಥದ್ದೇ ಪ್ರಶ್ನೆ. ಆ ಕಾರಣದಿಂದ ಬಿಜೆಪಿಯ ಸತತ ಪ್ರಯತ್ನದ ಹೊರತಾಗಿಯೂ ಕೂಡ ಯಾವುದೇ ರೀತಿಯ ಅಡ್ವಾನ್ಸ್ಮೆಂಟ್ಸ್ ನಂತರವೂ ಕೂಡ ಏನು ಫಲಪ್ರದವಾಗ್ತಾ ಇಲ್ಲ ಅಂತಕ್ಕಂಥ. ಬಿಜೆಪಿಯ ಪ್ರಯತ್ನ ಮೊದಲಿಂದಲೂ ಕೂಡ ಇತ್ತು, ಇವತ್ತಿನ ಮಾತಿನಲ್ಲೂ ಕೂಡ ಅದೇ ವ್ಯಕ್ತವಾಗಿದೆ. ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಬೇಕಾದ್ಮೇಲೆ.